वेलकम टू सिनिमा लोक निम्म नेच्चिन नट नटियर बग्गे हागू अवर सिनिमा बग्गे मत्तु चित्ररंगद हागू होगुगळ बग्गे तिळिदुकोळ्ळलु नम्म चानल अन्नु लाइक माडि सब्स्क्राइब माडि शेर माडि थैंक यू। साहस सिंह डॉक्टर विष्णुवर्धन अवर पार्ट 1 ನಲ್ಲಿ 1986 ಇಂದ 1990 ವರೆಗೂ ಯಾವ ಯಾವ ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಯಾವ ಯಾವ ಸಕ್ಸೆಸ್ ಆಗಿದೆ ಬ್ಲಾಕ್ ಬಸ್ಟರ್ ಆಗಿದೆ ಫ್ಲಾಪ್ ಆಗಿದೆ ಅಂತ ನೋಡಿದೀವಿ। ಇದು ಪಾರ್ಟ್ 2 ವಿಷ್ಣುದಾದ ಸಿನಿಮಾ ಕೆರಿಯರ್ ಅಲ್ಲಿ 1981 ಇಂದ 1985 ಈ 5 ವರ್ಷ ತುಂಬಾ ಮುಖ್ಯವಾದ ವರ್ಷ ಅದು ಮಾತ್ರ ಅಲ್ಲ 5 ವರ್ಷದಲ್ಲಿ ಯಾವ ನಟರು ಮಾಡದೇ ಇರೋ ಸಾಧನೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ 5 ವರ್ಷದಲ್ಲಿ ಮಾಡಿರ್ತಾರೆ। ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನೋ ಟೈಟಲ್ ಸಿಕ್ಕಿದ್ದು ಈ 5 ವರ್ಷದಲ್ಲೇ। ವಿಷ್ಣುದಾದ ಸಿನಿಮಾ 500 ದಿನ ದಾಟಿರೋದು ಈ 5 ವರ್ಷದಲ್ಲೇ। ವಿಷ್ಣುವರ್ಧನ್ ಅವರ ಸಿನಿಮಾ ಮಾರ್ಕೆಟ್ ಉತ್ತುಂಗಕ್ಕೆ ಏರಿದ್ದು ಈ 5 ವರ್ಷದಲ್ಲೇ। ಸೋ ಈ 5 ವರ್ಷ ವಿಷ್ಣುದಾದ ಅವರ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ವರ್ಷ। 1981 ಇಂದ 1985 ವರೆಗೂ ವಿಷ್ಣುವರ್ಧನ್ ಅವರದು ಯಾವ ಯಾವ ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಯಾವ ಯಾವ ಸಕ್ಸೆಸ್ ಆಗಿದೆ ಬ್ಲಾಕ್ ಬಸ್ಟರ್ ಆಗಿದೆ ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ। 1981 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ। ವಿಷ್ಣು ಸರ್, ದ್ವಾರಕೇಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ್ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪೆದ್ದ ಗೆದ್ದ ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಪೆದ್ದ ಗೆದ್ದ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಜೈಚಿತ್ರ ಅವರು ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಮತ್ತು ಪ್ರಭಾಕರ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆ ಮನೆ ಕತೆ ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ। ಮನೆ ಮನೆ ಕತೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್ ಮತ್ತು ಜಯಂತಿ ಮ್ಯಾಮ್ ಅವರು ಆಕ್ಟ್ ಮಾಡಿ, ಟಿಪ್ಟು ರಘು ಅವರು ಡೈರೆಕ್ಟ್ ಮಾಡಿ, ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಅವರು ಪ್ರೊಡ್ಯೂಸ್ ಮಾಡಿರೋ ನಾಗಕಾಲ ಭೈರವ ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ। ನಾಗಕಾಲ ಭೈರವ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಅಮೃತ್ ಸರ್, ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಎ ಆರ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸ್ನೇಹಿತರ ಸವಾಲ್ ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ। ಸ್ನೇಹಿತರ ಸವಾಲ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಅಮೃತ್ ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಆರ್ ತಿಮ್ಮಯ್ಯ, ಎಂ ಕೃಷ್ಣ, ರೇವಣ್ಣ ಮತ್ತು ಶ್ರೀಮತಿ ಶಾಂತಾ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪ್ರಚಂಡರು ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಮಹಾಪ್ರಚಂಡರು ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಮಂಜುಳಾ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗುರು ಶಿಷ್ಯರು ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಗುರು ಶಿಷ್ಯರು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಅಮೃತ್ ಸರ್ ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, ವಿ ಸಿ ಗಣೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವಲ ಹೆಜ್ಜೆ ಅನ್ನೋ ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಅವಲ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ। 1982 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ 4 ಸಿನಿಮಾಗಳು ರಿಲೀಸ್ ಆಗುತ್ತೆ। ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತೆ ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಎ ಎಲ್ ಅಭಯ್ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡಿರೋ ಧಾರ್ಮಿಕ ಕಲ್ಲನಲ್ಲ ಅನ್ನೋ ಒಂದು ಸಿನಿಮಾ। ಈ ಸಿನಿಮಾ ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್ ಮತ್ತೆ ಆರತಿ ಮ್ಯಾಮ್ ಆಕ್ಟ್ ಮಾಡಿ, ಗೀತಾ ಪ್ರಿಯಾ ಅವರು ಡೈರೆಕ್ಟ್ ಮಾಡಿ, ಬಿ ಪಿ ಬಲಿಗ ಅವರು, ಬಿ ಎಸ್ ಬಲಿಗ ಅವರು, ಬಿ ಎಂ ಬಲಿಗ ಅವರು ಪ್ರೊಡ್ಯೂಸ್ ಮಾಡಿರೋ ಸುವರ್ಣ ಸೇತುವೆ ಅನ್ನೋ ಒಂದು ಸಿನಿಮಾ। ಈ ಸಿನಿಮಾ ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್, ಕಾಜಲ್ ಕಿರಣ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಪ್ರೊಡ್ಯೂಸ್ ಮಾಡಿರೋ ಸಾಹಸ ಸಿಂಹ ಅನ್ನೋ ಒಂದು ಸಿನಿಮಾ। ಈ ಸಿನಿಮಾ ವಿಷ್ಣು ಸರ್ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಸಿನಿಮಾ ಅನ್ನೋ ಒಂದು ಹೆಸರು ಗಳಿಸ್ತು। ಸುಮಾರು ಥಿಯೇಟರ್ ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಸಾಹಸ ಸಿಂಹ ಸಿನಿಮಾ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್ ಮತ್ತೆ ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎ ರಾಧಾಕೃಷ್ಣ ಮತ್ತು ವಿ ಎಲ್ ಶ್ರೀನಿವಾಸ್ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಊರಿಗೆ ಉಪಕಾರಿ ಅನ್ನೋ ಒಂದು ಸಿನಿಮಾ। ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಊರಿಗೆ ಉಪಕಾರಿ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ। ವಿಷ್ಣು ಸರ್ ಶ್ರೀಪ್ರಿಯಾ ಅವರು ಆಕ್ಟ್ ಮಾಡಿ, ಕೆ ಎಸ್ ಎಲ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಮ್ಮಿಗಲ್ಲು ಅನ್ನೋ ಒಂದು ಸಿನಿಮಾ। ಈ ಸಿನಿಮಾನು ಅಷ್ಟೇ ಸುಮಾರು ಥಿಯೇಟರ್ ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ। ಜಿಮ್ಮಿಗಲ್ಲು ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ।
1983 ನಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, ಕೆಎಸ್ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಕೆಟಿ ವೆಂಕಟಗಿರಿ ಅವರು ಪ್ರೊಡ್ಯೂಸ್ ಮಾಡಿರೋ ಚಿನ್ನದಂತ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ 1982 ತೆಲುಗು ತಲ್ಲಿ ಕೊಡುಕುಲು ಅನುಬಂಧಂ ಅನ್ನೋ ಸಿನಿಮಾದ ರೀಮೇಕ್. ಚಿನ್ನದಂತ ಮಗ ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಚಿನ್ನದಂತ ಮಗ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಎನ್ ಎಸ್ ಧನಂಜಯ ಅವರು ಡೈರೆಕ್ಟ್ ಮಾಡಿ, ಎನ್ ಎಸ್ ಮುಕ್ತಾ, ಎಚ್ ಎಸ್ ಚಂದ್ರು ಮತ್ತು ಶ್ರೀಮತಿ ಬಿ ಎ ಅನಸೂಯ ಅವರು ಪ್ರೊಡ್ಯೂಸ್ ಮಾಡಿರೋ ಗಾಂಧರ್ವಗಿರಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಗಾಂಧರ್ವಗಿರಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಲಕ್ಷ್ಮಿ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಡುಗಲಿ ರಾಮ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಗಂಡುಗಲಿ ರಾಮ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಟಿಪ್ಟು ರಘು ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಕಲ್ಪನಾ ಪಾಂಡು ಅವರು ಪ್ರೊಡ್ಯೂಸ್ ಮಾಡಿರೋ ಕಲ್ಲು ವೀಣೆ ನುಡಿಯಿತು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಕಲ್ಲು ವೀಣೆ ನುಡಿಯಿತು ಆ ವರ್ಷದಲ್ಲಿ ಆವರೇಜ್ ಡಿಸ್ಟೆನ್ಸ್ ಇರುತ್ತೆ. ವಿಷ್ಣು ಸರ್, ಮಾಧವಿ ಅವರು ಮತ್ತು ಎಂ ಪಿ ಶಂಕರ್ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಎಂ ಪಿ ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದೇ ಗುರಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಕ್ರಾಸ್ ಮಾಡುತ್ತೆ. ಒಂದೇ ಗುರಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಟೈಗರ್ ಪ್ರಭಾಕರ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಬಿ ಪಿ ಬಲಿಗ, ಬಿ ಎಸ್ ಬಲಿಗ ಮತ್ತು ಎಂ ಎಸ್ ಬಲಿಗ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಡಿದೆದ್ದ ಸಹೋದರ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸಿಡಿದೆದ್ದ ಸಹೋದರ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ವಿಜಯ್ ಶಾಂತಿ ಅವರು ಆಕ್ಟ್ ಮಾಡಿ, ಎಸ್ ಎ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, ಎ ಆರ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಹ ಗರ್ಜನೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಸಿಂಹ ಗರ್ಜನೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1984 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಸರ್ ಅವರು ಡೈರೆಕ್ಟ್ ಮಾಡಿ, ಜೋ ಸೈಮನ್ ಅವರು, ರಘು ಅವರು, ನಟರಾಜ್ ಅವರು, ನಾಯಕ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಕೆ ಎಸ್ ಎಲ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಹೆಜ್ಜೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಹೆಜ್ಜೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಮೇಡಮ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಎಂ ಡಿ ಸುಂದರ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಾಣಕ್ಯ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಚಾಣಕ್ಯ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಂದಿನ ರಾಮಾಯಣ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇಂದಿನ ರಾಮಾಯಣ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಗೀತಾ ಮೇಡಮ್ ಅವರು ಆಕ್ಟ್ ಮಾಡಿ, ದೀಪಕ್ ಬಾಲರಾಜ್ ಅವರು ಡೈರೆಕ್ಟ್ ಮಾಡಿ, ಬಿ ವಿ ಪಿ ಅವರು ಪ್ರೊಡ್ಯೂಸ್ ಮಾಡಿರೋ ಆರಾಧನೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆರಾಧನೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, ಟಿಪ್ಟು ರಘು ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಎಚ್ ವಿ ಸೌಭಾಗ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಬೆಂಕಿ ಬಿರುಗಾಳಿ ಅನ್ನೋ ಒಂದು ಸಿನಿಮಾ. ಬೆಂಕಿ ಬಿರುಗಾಳಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ದ್ವಾರಕೇಶ್ ಸರ್ ಅವರು ಆಕ್ಟ್ ಮಾಡಿ, ಸತ್ಯ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಮದುವೆ ಮಾಡು ತಮಾಷೆ ನೋಡು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮದುವೆ ಮಾಡು ತಮಾಷೆ ನೋಡು ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ಮಾಧವಿ ಮೇಡಮ್ ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಜಿ ಆರ್ ಕೆ ರಘು ಅವರು ಪ್ರೊಡ್ಯೂಸ್ ಮಾಡಿರೋ ಕೈದಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮೈಸೂರು ಮತ್ತು ಬ್ಯಾಂಗ್ಳೂರ್ ಅಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕೈದಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದ್ವಾರಕೇಶ್ ಸರ್ ಮತ್ತು ರಾಧಿಕಾ ಮೇಡಮ್ ಅವರು ಆಕ್ಟ್ ಮಾಡಿ, ವಿಷ್ಣು ಸರ್ ಅದರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿರ್ತಾರೆ, ಪಿ ಎಸ್ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರಚಂಡ ಕುಳ್ಳ ಅನ್ನೋ ಒಂದು ಸಿನಿಮಾ. ಪ್ರಚಂಡ ಕುಳ್ಳ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರೇ ಪ್ರೊಡ್ಯೂಸ್ ಮಾಡಿರೋ ಬಂಧನ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ
ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ ಅಂದ್ರೆ 18 ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 30 ವಾರ ಕಂಪ್ಲೀಟ್ ಮಾಡಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 500 ದಿನ ದಾಟುತ್ತೆ ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾ ಅಂದ್ರೆ ಅದು ಬಂಧನ ಸಿನಿಮಾನೇ ಆ ವರ್ಷದಲ್ಲಿ ಸ್ಪೆಷಲ್ ಫಿಲಂ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್ ಸರ್ ಕೊಡ್ತಾರೆ ಬೆಸ್ಟ್ ಆಕ್ಟ್ರೆಸ್ ಫಿಲಂ ಫೇರ್ ಅವಾರ್ಡ್ ಸುಹಾಸಿನಿ ಮೇಡಂ ಕೊಡ್ತಾರೆ ನ್ಯಾಷನಲ್ ಫಿಲಂ ಅವಾರ್ಡ್ ಫಾರ್ ಬೆಸ್ಟ್ ಫ್ಯೂಚರ್ ಫಿಲಂ ಕನ್ನಡ ಬಂಧನ ಸಿನಿಮಾ ಕೊಡ್ತಾರೆ 1984 ಅಲ್ಲಿ ಟಾಪ್ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂಧನ ಸಿನಿಮಾನ ಕನ್ಸಿಡರ್ ಮಾಡ್ತಾರೆ 1985 ಅಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 8 ಸಿನಿಮಾಗಳು ರಿಲೀಸ್ ಆಗುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಜಯಸುಧಾ ಅವರು ಆಕ್ಟ್ ಮಾಡಿ ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ತಂದ ಕಾಣಿಕೆ ಅನ್ನೋ ಸಿನಿಮಾ ಈ ಸಿನಿಮಾ 1984 ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಶರಾಬಿ ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ನೀ ತಂದ ಕಾಣಿಕೆ ಸಿನಿಮಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ ನೀ ತಂದ ಕಾಣಿಕೆ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಅಹಲ್ಯ ಅವರು ಆಕ್ಟ್ ಮಾಡಿ ಕೆಎಸ್ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ನನ್ನ ಪ್ರತಿಜ್ಞೆ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 72 ಡೇಸ್ ಕ್ರಾಸ್ ಮಾಡುತ್ತೆ ನನ್ನ ಪ್ರತಿಜ್ಞೆ ಆ ವರ್ಷದಲ್ಲಿ ಅಬೋ ಅವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ ವಿಜಯ್ ಅವರು ಡೈರೆಕ್ಟ್ ಮಾಡಿ ಶಾರದ ಅವರು ಪ್ರೊಡ್ಯೂಸ್ ಮಾಡಿರೋ ಮರೆಯದ ಮಾಣಿಕ್ಯ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ ಮರೆಯದ ಮಾಣಿಕ್ಯ ಆ ವರ್ಷದಲ್ಲಿ ಅಬೋ ಅವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ ಜೋ ಸೈಮನ್ ಅವರು ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಪವಿತ್ರ ಅವರು ಆಕ್ಟ್ ಮಾಡಿ ಕೆಎಸ್ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ತವ್ಯ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 62 ಡೇಸ್ ಕ್ರಾಸ್ ಮಾಡುತ್ತೆ ಕರ್ತವ್ಯ ಆ ವರ್ಷದಲ್ಲಿ ಅಬೋ ಅವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ ವಿಜಯ್ ಅವರು ಡೈರೆಕ್ಟ್ ಮಾಡಿ ಎನ್ಎನ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ವೀರಾದಿ ವೀರ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ ವೀರಾದಿ ವೀರ ಆ ವರ್ಷದಲ್ಲಿ ಅಬೋ ಅವರೇಜ್ ಲೆಸಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ಬರೆದ ಕಾದಂಬರಿ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ ನೀ ಬರೆದ ಕಾದಂಬರಿ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟಲ್ಸ್ ಇರುತ್ತೆ ವಿಷ್ಣು ದಾದಾ ಮತ್ತು ರಾಧಿಕಾ ಅವರು ಆಕ್ಟ್ ಮಾಡಿ ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ ಎಚ್ ಆರ್ ಭಾರ್ಗವ ಮತ್ತು ಡಿ ವಿ ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚಕ್ರ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ ಜೀವನ ಚಕ್ರ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ ಅದುವರೆಗೂ ಥ್ಯಾಂಕ್ ಯು ಬೈ ಬೈ